ಇತ್ತೀಚೆಗೆ ಸೌತ್ ಕೊರಿಯಾದ ಕೆಪಾಪ್ ಮ್ಯೂಸಿಕ್ ಮತ್ತೆ ಕೆಪಾಪ್ ಆರ್ಟಿಸ್ಟ್ಗಳು ತುಂಬಾನೇ ಫೇಮಸ್ ಆಗ್ಬಿಟ್ಟಿದ್ದಾರೆ ಇಂಡಿಯಾದಲ್ಲಿ. ಆದ್ರೆ ಈ ಕೆಪಾಪ್ ಇಂಡಸ್ಟ್ರಿ ಮೇಲ್ಗಡೆಯಿಂದ ಎಷ್ಟು ಶೈನಿಂಗ್ ಇದೆ, ಒಳಗಡೆಯಿಂದ ಅಷ್ಟೇ ಕೆಟ್ಟದಾಗಿದೆ. ಈ ಹುಡುಗನ ಹೆಸರು ಮುನ್ಮಿನ್ ಅಂತ. ಇವನು ಒಂದು ಆಸ್ಟ್ರೋ ಕೆಪಾಪ್ ಗ್ರೂಪ್ ನ ಮೆಂಬರ್. ಇವನು ಕೆಪಾಪ್ ಐಡಲ್ ಆಗಕ್ಕೆ ಇವನ್ ಟ್ರೈನಿಂಗ್ 5 ವರ್ಷ ಇರಬೇಕಾದ್ರೆ ಸ್ಟಾರ್ಟ್ ಮಾಡ್ಬಿಟ್ರಂತೆ. ಆಮೇಲೆ ಒಂದು ದಿನ ದೊಡ್ಡ ಸೆಲೆಬ್ರಿಟಿನೂ ಆಗೋಗ್ತಾನೆ. ಆದ್ರೆ ನೋಡ್ತಾ ನೋಡ್ತಾನೆ ಬರೀ 25 ವರ್ಷ ಇರಬೇಕಾದ್ರೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಾನೆ. ನಿಮ್ಗೆ ಅನ್ಸ್ಬೋದು ಇವರೆಲ್ಲ ಇಷ್ಟು ದೊಡ್ಡ ಸೆಲೆಬ್ರಿಟಿಗಳು ಎಷ್ಟು ಕೋಟ್ಯಾಂತರ ರೂಪಾಯಿ ದುಡಿದಾರೆ ಅಂತ, ಬಟ್ ಆದ್ರೆ ನಿಜ ಅದಲ್ಲ. ಇದನ್ನ ಒಬ್ರು ಕೆಪಾಪ್ ಐಡಲ್ ಗ್ರೇಸಿ ಕ್ರೇಸ್ ಅನ್ನೋರು ಓಪನ್ ಆಗಿ ಅವರು ಯೂಟ್ಯೂಬ್ ವಿಡಿಯೋಲಿ ಹೇಳಿದ್ದಾರೆ. ಅವರು ಡೆಬ್ಯೂ ಮಾಡಿ 3 ವರ್ಷ ಆದ್ರೂ ಅವರ ಇನ್ಕಮ್ $0 ಇತ್ತಂತೆ. ಐ ಮೇಡ್ ಪರ್ಸನಲಿ ಫ್ರಮ್ ಮ್ಯೂಸಿಕ್ ಅಂಡ್ ಇಟ್ಸ್ $0. ಇದೇ ತರ ಇನ್ನೊಬ್ರು ಕೆಪಾಪ್ ಸ್ಟಾರ್ ಇದ್ದಾರೆ, ಹೇ ಸುಂಗ್ ಅಂತ. ಇವರು ಅವ್ರ ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ ಇವ್ರ ದುಡಿಮೆ ಎಷ್ಟು ಕಮ್ಮಿ ಇದೆ ಅಂದ್ರೆ, ಇವರು ಸ್ವಲ್ಪ ಎಕ್ಸ್ಟ್ರಾ ದುಡ್ಡುಗೋಸ್ಕರ ಒಂದು ಚಿಕ್ಕ ಅಂಗಡಿಯಲ್ಲಿ ಪಾರ್ಟ್ ಟೈಮ್ ಕೆಲಸ ಸಹ ಮಾಡ್ತಾರಂತೆ. ಇದು ಬರೀ ಒಬ್ಬರದು ಇಬ್ಬರದು ಕತೆ ಅಲ್ಲ, ಇದು ಆಲ್ಮೋಸ್ಟ್ ಎಲ್ಲಾ ಕೆಪಾಪ್ ಸ್ಟಾರ್ ನ ರಿಯಾಲಿಟಿ ಇದು. ಇದು ಅಲ್ಲದೆ ಕೆಪಾಪ್ ಇಂಡಸ್ಟ್ರಿಯಲ್ಲಿ ಸೂಸೈಡ್ ಕೇಸಸ್ಗಳು 25% ಜಾಸ್ತಿ ಬೇರೆ ಆಗ್ಬಿಟ್ಟಿದೆಯಂತೆ. ಆದ್ರೆ ಇದ್ರ ಬಗ್ಗೆ ಇವ್ರ ಗವರ್ಮೆಂಟ್ ಇಲ್ಲಿ ಏನು ಮಾಡ್ತಾ ಇಲ್ಲ. ಕೊರಿಯಾದ ಸೋಲ್ ಸ್ಪೇಸ್ ಮ್ಯಾಗಝೀನ್ ಅಲ್ಲಿ ಬರೀತಾರೆ ಈ ಕೆಪಾಪ್ ಸ್ಟಾರ್ಗಳ 90% ಇನ್ಕಮ್ಮು ಈ ಮ್ಯಾನೇಜರ್ ಮತ್ತೆ ಮ್ಯೂಸಿಕ್ ಕಂಪ್ನಿಗಳೇ ತಗೊಂಡ್ಬಿಡ್ತಾರಂತೆ. ಇನ್ನು ಮಿಕ್ಕಿದ್ದು 10% ಆ ಗ್ರೂಪ್ ಅಲ್ಲಿರೋ ಪ್ರತಿಯೊಬ್ಬರು ಮೆಂಬರ್ ಮಧ್ಯದಲ್ಲಿ ಡಿವೈಡ್ ಮಾಡ್ಬಿಡ್ತಾರೆ. ಇದೇ ರಿಯಾಲಿಟಿ ಅಂತ ಗೊತ್ತಿದ್ರು ಕೆಪಾಪ್ ಸ್ಟಾರ್ಗಳಾಗಕ್ಕೆ ಕಾಂಟ್ರಾಕ್ಟ್ಗಳು ಏನಕ್ಕೆ ಸೈನ್ ಮಾಡ್ತಾರೆ ಅಂದರೆ, ಸ್ಟಾರ್ಟಿಂಗ್ ಅಲ್ಲಿ ಈ ಕಂಪ್ನಿಗಳು ನೀವು ನೋಡೋಕ್ಕೆ ತುಂಬಾ ಚೆನ್ನಾಗಿದ್ದೀರಾ, ನಾಳೆ ದಿನ ದೊಡ್ಡ ಸ್ಟಾರ್ ಆಗ್ತೀರಾ ಅಂತ ಇವರು ಬ್ರೈನ್ ವಾಶ್ಗಳು ಮಾಡಿ ಇವ್ರ ಹತ್ರ ಒಂದು ಕಾಂಟ್ರಾಕ್ಟ್ಗಳನ್ನ ಸೈನ್ ಮಾಡಿಸ್ಕೊಂಡ್ಬಿಡ್ತಾರೆ. ಆ ಕಾಂಟ್ರಾಕ್ಟ್ ಬಂದು ಒಂದ್ ರೀತಿಯಲ್ಲಿ ಸ್ಲೇವ್ ಕಾಂಟ್ರಾಕ್ಟ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಅವ್ರು ಹೇಳ್ದಂಗೆ ಇವರು ಕೇಳ್ತಾ ಇರಬೇಕು ನಾಯಿಗಳ ತರ. ಇದೆಲ್ಲ ಸ್ಟಾರ್ಟ್ ಆಗೋದು ಆಡಿಷನ್ಗಳಿಂದ. ಕೆಪಾಪ್ ಸ್ಟಾರ್ ಆಗಬೇಕು ಅಂದ್ರೆ ಫಸ್ಟು ಈ ಕಂಪ್ನಿಗಳಲ್ಲಿ ಬಂದು ಆಡಿಷನ್ ಕೊಟ್ಟು ಎನ್ರೋಲ್ ಆಗಬೇಕು. ಈ ಕಂಪ್ನಿಗಳಲ್ಲಿ ಸಿಂಗಿಂಗ್, ಡ್ಯಾನ್ಸಿಂಗ್, ಫಿಟ್ನೆಸ್, ಲುಕ್ಸ್, ಕೊರಿಯನ್ ಭಾಷೆಯಲ್ಲಿ ಹೆಂಗೆ ಮಾತಾಡೋದು ಅಂತ ಎಲ್ಲ ಹೇಳ್ಕೊಟ್ಟು ಇವ್ರನ್ನ ಸ್ಟಾರ್ ಮಾಡ್ತಾರೆ. ಇದು ಇಲ್ಲಿ ನಾನು ಹೇಳ್ತಾ ಇರೋ ಅಷ್ಟು ಈಸಿ ಅಲ್ಲ, ಯಾಕೆಂದರೆ ಪ್ರತಿ ವರ್ಷಕ್ಕೆ 45 ಲಕ್ಷ ಚಾರ್ಜ್ ಮಾಡ್ತಾರೆ ಈ ಕಂಪ್ನಿಗಳು. ನಿಮ್ಮ ಹತ್ರ ಕೊಡೋಕ್ಕೆ ದುಡ್ಡಿಲ್ಲ ಅಂದ್ರೂ ಅದಕ್ಕೂ ಇವ್ರ ಹತ್ರ ಸೊಲ್ಯೂಷನ್ಗಳಿದೆ. ಈಗ ಸದ್ಯಕ್ಕೆ ನಾವು ಪೇ ಮಾಡಿರ್ತೀವಿ, ನಾಳೆ ದಿನ ನೀವು ಸ್ಟಾರ್ ಆದಾಗ ನಿಮ್ಮ ಪೇ ಚೆಕ್ಕಲ್ಲಿ ಕಟ್ ಮಾಡ್ಕೊತೀವಿ ಅಂತ ಹೇಳಿ ಕಾಂಟ್ರಾಕ್ಟ್ಗಳನ್ನ ಸೈನ್ ಮಾಡಿಸ್ಕೊತಾರೆ. ಏನಿಲ್ಲ ಅಂದ್ರೂ ವರ್ಷಕ್ಕೆ 1400 ಕಾಂಟ್ರಾಕ್ಟ್ ಸೈನ್ ಮಾಡಿಸ್ಕೊತಾರೆ ಈ ಕಂಪ್ನಿಗಳು. ಈ ಕಾಂಟ್ರಾಕ್ಟ್ ಸೈನ್ ಮಾಡಿಸ್ಕೊತಿದ್ದಂಗೆ ಕಂಪ್ನಿಗಳು ಅವ್ರ ಮೇಲೆ ಕಂಪ್ಲೀಟ್ ಕಂಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್, ಅವ್ರು ಏನು ತಿಂತಾರೆ, ಅವ್ರು ಎಲ್ಲಿ ಹೋಗ್ತಾರೆ, ಯಾರ ಜೊತೆ ಫ್ರೆಂಡ್ಸ್ ಮಾಡ್ಕೊತಾರೆ, ಅವರು ಯಾರನ್ನ ಡೇಟ್ ಮಾಡ್ತಾರೆ, ಇಲ್ಲಾಂದ್ರೆ ಅವ್ರು ಡೇಟ್ ಮಾಡಬೇಕೋ ಮಾಡಬಾರ್ದೋ, ಪ್ರತಿಯೊಂದು ಸಣ್ಣ ಪುಟ್ಟ ಡಿಸಿಷನ್ಸ್ ಈ ಕಂಪ್ನಿಗಳು ತಗೊಳ್ಳುತ್ತೆ. ಇವ್ರು ಸೈನ್ ಮಾಡೋ ಕಾಂಟ್ರಾಕ್ಟ್ಗಳು ಇವ್ರ ಸೆಲೆಬ್ರಿಟಿ ಆಗಿ 15 ವರ್ಷ ಆದಮೇಲೂ ಆಕ್ಟಿವ್ ಇರುತ್ತೆ. ಸೊ ಕಂಪ್ನಿಗಳು ಇವ್ರ ಸೆಲೆಬ್ರಿಟಿ ಆದಮೇಲೂ ಇವ್ರ ಇನ್ಕಮ್ ಮೇಲೆ ಫುಲ್ ಕಂಟ್ರೋಲ್ ಇಟ್ಟಿರ್ತಾರೆ. ಇನ್ ಕೆಲವರು ಸೆಲೆಬ್ರಿಟಿಗಳಾದ್ಮೇಲೂ ಅಲ್ಲಿ ಇಲ್ಲಿ ಪಾರ್ಟ್ ಟೈಮ್ ಜಾಬ್ಗಳು ಮಾಡ್ತಾರೆ. ಈ ಕೆಪಾಪ್ ಆಗಕ್ಕೆ ಟ್ರೈನಿಂಗ್ ಹೆಂಗಿರುತ್ತೆ ಅಂದ್ರೆ, ಬೆಳಗಿನ ಜಾವ 5 ಗಂಟೆಯಿಂದ ಮಧ್ಯರಾತ್ರಿ 1 ಗಂಟೆ ತನಕ ಬರೀ ಟ್ರೈನಿಂಗೇ ಮಾಡ್ತಿರ್ತಾರಂತೆ. ಇವರು ದಿನದಲ್ಲಿ 6 ಅವರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾರಂತೆ, 5 ಗಂಟೆ ಸಿಂಗಿಂಗ್ ಹೇಳ್ಕೊಡ್ತಾರಂತೆ, 2 ಅವರು ಕೊರಿಯನ್ ಭಾಷೆ ಮಾತಾಡೋದು ಹೇಳ್ಕೊಡ್ತಾರಂತೆ, ಇದೆಲ್ಲ ಆದ್ಮೇಲೆ 1 ಅವರು ಜಿಮ್ ಬೇರೆ ಮಾಡಿಸ್ತಾರಂತೆ. ಇದಲ್ದೇನೆ ಕಂಪ್ನಿಯಿಂದ ಹಾಕೋ ಸ್ಟ್ರಿಕ್ಟ್ ರೂಲ್ಸ್ಗಳನ್ನೂ ಇವರು ಫಾಲೋ ಮಾಡ್ಬೇಕಾಗಿ ಬರುತ್ತೆ. ಅದು ಮುಂಚೆ ಹೇಳ್ದಂಗೆ ಸ್ಟ್ರಿಕ್ಟ್ ಆಗಿ ನೋ ಡೇಟಿಂಗ್, ಆಪೋಸಿಟ್ ಜೆಂಡರ್ ಹತ್ರ ಮಾತಾಡಂಗಿಲ್ಲ, ಫೋನು ಯೂಸ್ ಮಾಡಂಗಿಲ್ಲ. ಅಕಸ್ಮಾತ್ ಕಂಪ್ನಿ ಆರ್ಡರ್ ಮಾಡಿದ್ರೆ 1 ವಾರದಲ್ಲೇ 7 ಕೆಜಿ ಕಮ್ಮಿ ಮಾಡಿ ತೋರಿಸ್ಬೇಕು. ಇದಕ್ಕೆಲ್ಲ ಇಲ್ಲ ಅನ್ನೋಂಗೆ ಇಲ್ಲ, ಯಾಕೆಂದ್ರೆ ಕಾಂಟ್ರಾಕ್ಟಲ್ಲಿ ಆಲ್ರೆಡಿ ನೀವು ಸೈನ್ ಮಾಡಿ ಒಳಗಡೆ ಬಂದ್ಬಿಟ್ಟಿರ್ತೀರ. ಫೇಮಸ್ ಆದ್ಮೇಲೆ ಈ ಟ್ರೈನಿಗಳು ಇಂಟರ್ವ್ಯೂಗಳಲ್ಲಿ ಶೇರ್ ಮಾಡ್ಕೊತಾರೆ ಪ್ರತಿ ವಾರ ಇವರು ವೇಟ್ಗಳನ್ನ ಚೆಕ್ ಮಾಡೋರಂತೆ. ಇವ್ರುಗಳ ಮನಸ್ಸಲ್ಲೂ ಎಷ್ಟು ಭಯ ಪಡಿಸ್ಬಿಟ್ಟಿರ್ತಾರೆ ಅಂದ್ರೆ, ಇವರು ದಿನ ಪೂರ್ತಿ ನೀರು ಕುಡಿತಿರ್ಲಿಲ್ವಂತೆ, ಮತ್ತೆ ಉಗುರು ಸಹ ಕಟ್ ಮಾಡ್ಕೊಂಡ್ಬಿಡೋರಂತೆ, ಯಾಕಂದ್ರೆ ಸಣ್ಣ ಫ್ರಾಕ್ಷನ್ ಅಲ್ಲೂ ಅವ್ರ ವೆಯ್ಟ್ ಕಮ್ಮಿ ತೋರಿಸ್ಲಿ ಅಂತ. ಈಗ ತುಂಬಾ ಫೇಮಸ್ ಆಗಿರೋ BTS ಗ್ರೂಪ್ ಮೆಂಬರ್ ವಿ ಮತ್ತೆ RM ಶೇರ್ ಮಾಡ್ಕೊತಾರೆ ಒಂದು ಇಂಟರ್ವ್ಯೂ ಅಲ್ಲಿ. ಒಂದು ದಿನ ಐಸ್ ಕ್ರೀಮ್ ತಿನ್ನೋ ಆಸೆ ಆಗಿ ಸೀಕ್ರೆಟ್ ಆಗಿ ಕೆಳಗಡೆ ಹೋಗಿ ಐಸ್ ಕ್ರೀಮ್ ತಿಂತಾ ಇರ್ತಾರಂತೆ. ಆದ್ರೆ ಒಂದು ಬ್ಲಾಕ್ ವ್ಯಾನ್ ನೋಡಿ ಅವ್ರ ಮ್ಯಾನೇಜರ್ ಇರ್ಬೋದಾ ಅಂತ ಹೆದರ್ಕೊಂಡು ಸಡನ್ ಆಗಿ ಅದನ್ನ ಅವ್ರ ಜೋಬಲ್ಲಿ ಬಚ್ಚಿಟ್ಕೊಂಡ್ಬಿಡ್ತಾರಂತೆ. ಇಷ್ಟರಲ್ಲೇ ಒಂದು ಅಂದಾಜ್ ಹಾಕ್ಬೋದು ಈ ಕಂಪ್ನಿಗಳು ಇವ್ರುಗಳನ್ನ ಎಷ್ಟು ಭಯ ಪಡಿಸಿ ಇಟ್ಕೊಂಡಿರ್ತಿದ್ರು ಅಂತ. ಇಷ್ಟು ಸ್ಟ್ರಿಕ್ಟ್ ಟ್ರೈನಿಂಗ್ ಮತ್ತು ರೂಲ್ಸ್ನ ಫಾಲೋ ಮಾಡಿಕೊಂಡು ರೂಮಿಗೆ ಬಂದರೆ ಅವರು ರೂಮಲ್ಲಿ ಒಂದು ಟಾಯ್ಲೆಟ್ ಸರಿಗಿರ್ತಿರ್ಲಿಲ್ಲ, ಚಳಿಗಾಲದಲ್ಲಿ ಒಂದು ಹೀಟರ್ ಸರಿಗಿರ್ತಿರ್ಲಿಲ್ಲ, ಒಂದು ಚಿಕ್ಕ ಸ್ಟೋರೇಜ್ ರೂಮಲ್ಲಿ ಈ ಟ್ರೈನಿಗಳನ್ನ ದನ ತುಂಬದಂಗೆ ತುಂಬಿರ್ತಿದ್ರಂತೆ. ಇದನ್ನೆಲ್ಲ ಒಂದು TRCNG ಗ್ರೂಪ್ ಅನ್ನೋರು ರಿವೀಲ್ ಮಾಡಿದ್ದಾರೆ.
ಈ ಗ್ರೂಪ್ ಅವರು ಹೇಳ್ತಾರೆ ಇವ್ರ ರೂಮಲ್ಲಿ ಟಾಯ್ಲೆಟ್ ಸರಿಗಿಲ್ಲ ಅಂತ ಕಂಪ್ನಿಗೆ ಎಷ್ಟು ಕಂಪ್ಲೇಂಟ್ ಮಾಡಿದ್ರು ಒಂದಿನ ನೋಡ್ಕೊಂಡು ಹೋಗೋದಾಗ್ಲಿ ಇಲ್ಲ ಸರಿ ಮಾಡಿಸೋದಾಗ್ಲಿ ಮಾಡಲಿಲ್ವಂತೆ. ಕೊನೆಗೆ ಇವ್ರ ಪೇರೆಂಟ್ಸ್ಗಳೇ ಒಬ್ರಿಗೊಬ್ರು ಎಲ್ಲ ದುಡ್ಡು ಹಾಕಿ ಅವ್ರಿಗೆ ಟಾಯ್ಲೆಟ್ನ ಸರಿ ಮಾಡಿಸ್ಕೊಟ್ರಂತೆ. ಇದು ಕೊರಿಯಾಲಿರೋ ಪ್ರತಿಯೊಂದು ಕೆಪಾಪ್ ಗ್ರೂಪ್ನ ಕತೆ. ಈಗ ಫೇಮಸ್ ಆದಮೇಲೆ ಧೈರ್ಯ ಮಾಡಿ ಇಂಟರ್ವ್ಯೂಗಳಲ್ಲಿ ಸ್ಟಾರ್ಗಳು ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ ಓಪನ್ ಆಗಿ. ಆದರೆ ಇದು ಎಲ್ಲ ಗ್ರೂಪ್ನ ಹ್ಯಾಪಿ ಎಂಡಿಂಗ್ ಅಲ್ಲ. ಯಾಕೆ ಅಂದರೆ ಕೆಲವು ಗ್ರೂಪ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಲಿಲ್ಲ ಅಂದರೆ ಈ ಕಂಪ್ನಿಗಳು ಇವ್ರನ್ನ ತೆಗೆದಾಕ್ಬಿಡ್ತಾರೆ. ಅವ್ರ 15 ವರ್ಷ ಕಷ್ಟಪಟ್ಟಿದ್ದು ಎಲ್ಲ ನೀರಿಗೆ ಹಾಕ್ದಂಗಾಗುತ್ತೆ. ಕಂಪ್ನಿಗಳಿಗೆ ಇವರು ಒಂಥರ ದುಡ್ಡು ಪ್ರಿಂಟ್ ಮಾಡೋ ಮಿಷಿನ್ಗಳಿದ್ದಂಗೆ. ಇವ್ರು ಚೆನ್ನಾಗಿ ಓಡಿದ್ರೆ ಇಟ್ಕೊತಾರೆ, ಇಲ್ಲ ಅಂದರೆ ಇವ್ರುಗಳನ್ನ ಕಂಪ್ನಿಯಿಂದ ತೆಗೆದು ಬಿಸಾಕ್ಬಿಡ್ತಾರೆ. ಇಲ್ಲಿ ಸೇರಿಕೊಂಡು ಸಕ್ಸಸ್ ಆಗೋರು ತುಂಬಾ ಕಮ್ಮಿ. ಸೊ ಇದು ಬಂದು ಕೊರಿಯನ್ ಮ್ಯೂಸಿಕ್ ಇಂಡಸ್ಟ್ರಿಯ ರಿಯಾಲಿಟಿ. ಸೊ ನಿಮ್ಗೆ ಇದ್ರ ಬಗ್ಗೆ ಏನನ್ಸುತ್ತೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ಈ ಥರ ವಿಡಿಯೋಗಳಿಗಾಗಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.